ಚೆನ್ನಾಗಿದೆ. ಓಂ ನಮೋ ಶ್ರೀ ರಾಘವೇಂದ್ರ ಇನ್ಮಹ. ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಗುರು ರಾಘವೇಂದ್ರಗೆ ಸಮಸ್ತ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾವುಗಳು ನಿಂತಿರುವಂತಹ ಸ್ಥಳ ಬಂದು ಗುರುರಿನ ಸಮೀಪದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ನಾವು ಪ್ರತಿ ವರ್ಷ ಗಣಪತಿಯ ವಿಸರ್ಜನೆಯನ್ನು ಮಾಡ್ತೇವೆ. ಇವತ್ತು ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದೇವೆ ಮತ್ತು ಇಲ್ಲಿ ನಾನು ನಿಂತುಕೊಂಡು ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರಿಗೆ ಸಮರ್ಪಿತವಾದಂತಹ ಉದಯ ಭಾಸ್ಕರ ಕಿರಣ ಎಂಬ ಒಂದು ಪಾರಾಯಣ ಗ್ರಂಥದಿಂದ ಒಂದು ವೃತ್ತಾಂತವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ವೃತ್ತಾಂತದ ಸಂಖ್ಯೆ ಬಂದು 12. ಉದಯ ಭಾಸ್ಕರ ಕಿರಣ ಅಧ್ಯಾಯ 12. ಇಂದಿನ ಶೀರ್ಷಿಕೆ ಬಂದು ಆತಂಕದ ಮೋಡ ಸರಿಯಿತು. ಸತ್ವವಂತಾಯ ವಿದ್ಮಹೇ ತತ್ವನಿಷ್ಠಾಯ ಧೀಮಹಿ ತನ್ನೋ ಶ್ರೀಕಾಂತ ಪ್ರಚೋದಯಾತ್. ವಿಶ್ರಾಂತಿ ಮುಗಿಸಿ ಎದ್ದು ಬಂದ ಅಪ್ಪ ಅವರು ಭಕ್ತರೊಂದಿಗೆ ಮಾತನಾಡುತ್ತಾ ಕುಳಿತರು. ವಿಶ್ರಾಂತಿಯ ಸಮಯದಲ್ಲಿ ಕಾದು ಕುಳಿತಿದ್ದ ಕೆಲವು ಭಕ್ತರು ಗುರುಗಳ ಸಮೀಪಕ್ಕೆ ಹೋಗಿ ತಮ್ಮ ಕೋರಿಕೆ ಬೇಡಿಕೆಗಳ ಬಗ್ಗೆ ಕೇಳಿಕೊಳ್ಳತೊಡಗಿದರು. ಆ ವೇಳೆಗೆ ಮನೆಯ ಯಜಮಾನರು ಕಾಫಿ ತಂದು ಗುರುಗಳಿಗೆ ಕುಡಿಸಿದರು. ಸ್ವಲ್ಪ ಸಮಯದ ನಂತರ ಅಪ್ಪ ಅವರು ಬರೋದ ಇನ್ನು ಎಂದು ಹೊರಟೇ ಬಿಟ್ಟರು. ಭಕ್ತ ಸಮೂಹದವರು ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಎನ್ನುತ್ತಿದ್ದಂತೆ ಗುರುಗಳು ವಾಹನವೇರಿ ಮುಂದಿನ ಭಕ್ತರ ಮನೆಯತ್ತ ಹೊರಟರು. ಭಕ್ತರು ತಮ್ಮ ತಮ್ಮ ವಾಹನದಲ್ಲಿ ಗುರುಗಳ ವಾಹನವನ್ನು ಹಿಂಬಾಲಿಸಿದರು. ಈ ಭಕ್ತರ ಮನೆಯ ಊರಿನಿಂದ ಹೊರ ಹೊಲಯದಲ್ಲಿತ್ತು. ಮನೆಯ ಅಕ್ಕಪಕ್ಕದಲ್ಲಿ ವಿಶಾಲವಾದ ಖಾಲಿ ಜಾಗವಿದ್ದಿತ್ತು. ಮನೆಯ ಆವರಣದಲ್ಲಿದ್ದ ನುಣುಪು ಕಲ್ಲಿನ ಬೆಂಚಿನ ಮೇಲೆ ಭಟ್ಟರು ಮತ್ತು ವಿನಯನು ಕುಳಿತು ಗುರು ಮಹಿಮೆಯ ವಿಚಾರವನ್ನು ಮುಂದುವರಿಸಿದರು. ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಎಂಬ ಶ್ಲೋಕವಿದೆ ಅಷ್ಟೇ. ಈ ಶ್ಲೋಕದಲ್ಲಿ ಭಗವಂತನು ಇತ್ತಿರುವ ಅಭಯದಂತೆ ಪ್ರಪಂಚದ ಜನರಿಗೆ ಸಾಧಾರಣವಾಗಿ ಯಾವುದು ಅಸಾಧ್ಯವೋ ಅದನ್ನು ಶ್ರೀ ಭಗವಂತನು ಸಾಧ್ಯವನ್ನಾಗಿಸುತ್ತಾನೆ. ಗುರುಗಳು ಭಗವಂತನೇ ಆಗಿರುವುದರಿಂದ ಹೀಗೆಯೇ ಮಾಡುತ್ತಾರೆ. ಭಕ್ತಿಭಾವದಿಂದ ನಿರಂತರವಾಗಿ ತನ್ನನ್ನು ಸ್ಮರಣೆ ಮಾಡುತ್ತಿರುವ ಮೂಕನನ್ನು ವಾಚಾಳಿಯನ್ನಾಗಿಯೂ, ನಡೆಯುವುದಕ್ಕೆ ಕಷ್ಟವಾದ ಕುಂಟನನ್ನು ಗಿರಿ ಶಿಖರವನ್ನೇರುವಂತೆಯೂ ಮಾಡಿದನೆಂದು ಭಗವಂತನ ಅಭಯವಿರುವುದು ಇದು ಲೋಕವನ್ನು ಬೆರಗುಗೊಳಿಸುವಂತೆ ಕಾರ್ಯರೂಪಕ್ಕೆ ಬಂದಿರುವ ಉದಾಹರಣೆಗಳಿವೆ. ಅಪ್ಪನ ಕೃಪೆಯಾಯಿತು, ಸಂಗೀತ ಸುದೆ ಹೊರಹೊಮ್ಮಿತು. ನೋಡು, ಇಲ್ಲಿನ ಒಂದು ಸಂದರ್ಭವು ಗೀತೆಯ ಧ್ಯಾನ ಶ್ಲೋಕವನ್ನೇ ನೆನಪಿಗೆ ತರುತ್ತದೆ. ತನಗೆ ಹಾಡಲು ಬರುವುದೇ ಇಲ್ಲ ಎಂದು ನಿರ್ಧರಿಸಿ ಆ ಬಗ್ಗೆ ಯಾವುದೇ ಪ್ರಯತ್ನವನ್ನು ಮಾಡದೇ ಇದ್ದ ಒಬ್ಬ ಭಕ್ತನು ಒಂದು ಸಂದರ್ಭದಲ್ಲಿ ಸೊಗಸಾಗಿ ಹಾಡಿದನು. ಅಷ್ಟೇ ಅಲ್ಲ, ಮುಂದೆ ಹೆಸರಾಂತ ಗಾಯಕನೂ ಆದನು. ಅದು ಹೇಗೆ ಎಂಬುದನ್ನು ಈಗ ಹೇಳುತ್ತೇನೆ ಕೇಳು. ದತ್ತಾತ್ರೇಯರು ಭಕ್ತರಿಗಾಗಿ ತಮ್ಮನ್ನು ತಾವು ಕೊಟ್ಟುಕೊಂಡು ಬಿಡುತ್ತಾರೆ. ಅವರ ದೃಷ್ಟಿಯ ವ್ಯಕ್ತಿಯ ಒಳ್ಳೆಯ ಅಂಶದ ಮೇಲೆ ಕೇಂದ್ರೀಕೃತವಾದಾಗ ಅವರ ಆತ್ಮಶಕ್ತಿಯು ಅತ್ತ ಹರಿದು ಆ ಅಂಶವು ಕ್ರಮಕ್ರಮವಾಗಿ ಹೆಚ್ಚುತ್ತಾ ಬರುತ್ತದೆ. ಅದು ಹೆಚ್ಚಾದಂತೆ ಆ ವ್ಯಕ್ತಿಯ ಹೃದಯವನ್ನೆಲ್ಲ ಆ ಶಕ್ತಿಯು ಆವರಿಸಿಬಿಡುತ್ತದೆ. ಹೀಗೆ ದತ್ತಶಕ್ತಿಯು ತುಂಬಿದ ಹೃದಯದಲ್ಲಿ ಸತ್ವಗುಣವೆಂಬ ಪುಷ್ಪವು ಅರಳಿ ಅವನ ಜೀವನವು ಪರಿಮಳ ಭರಿತವಾಗುತ್ತದೆ. ದತ್ತಾತ್ರೇಯರು ಒಬ್ಬ ವ್ಯಕ್ತಿಯೆಡೆಗೆ ಆತ್ಮಶಕ್ತಿಯನ್ನು ಪಸರಿಸಲು ಉಪಯೋಗಿಸುವ ಮಾಧ್ಯಮವೆಂದರೆ ಯೋಗ ಮತ್ತು ನಾದ. ದತ್ತಾವತಾರಿಯಾಗಿ ಭಕ್ತರನ್ನುದ್ಧರಿಸುತ್ತಿರುವವರು ಅಪ್ಪ ಅವರು. ಒಮ್ಮೆ ಭಕ್ತರೊಬ್ಬರು ಅಪ್ಪ ಅವರ ದರ್ಶನಕ್ಕೆ ಆಗಮಿಸಿದ್ದರು. ಅಪ್ಪ ಅವರು ಒಂದು ಹಾಡಿನ ಪ್ರತಿಯನ್ನು ಆ ಭಕ್ತರ ಕೈಗೆ ಕೊಟ್ಟು ಇದನ್ನು ರಾಗ ಹಾಕಿ ಹಾಡು ಎಂದರು. ಆಗ ಆ ಭಕ್ತರು, ಅಪ್ಪ ನಾನು ಸಂಗೀತ ಕಲಿತಿಲ್ಲ, ನನಗೆ ಹಾಡಿಗೆ ರಾಗ ಹಾಕಿ ಹಾಡಲು ಬರುವುದಿಲ್ಲ, ದಯವಿಟ್ಟು ಕ್ಷಮಿಸಪ್ಪ ಎಂದರು. ಆಗ ಅಪ್ಪ ಅವರು ಹಾಡಿನ ಸಾಲನ್ನು ತಾವೇ
ರಾಗ ಹಾಕಿ ಆಡಿ ಈ ರೀತಿ ಹಾಡಯ್ಯ ಬರುತ್ತೆ ಎಂದರು. ಅಷ್ಟು ಹೇಳಿದ್ದೇ ತಡ ಆ ಭಕ್ತರು ಆ ಹಾಡನ್ನು ಅಪ್ಪ ಹೇಳಿದ ರಾಗದಲ್ಲಿ ಸರಾಗವಾಗಿ ಹಾಡಿದರು. ಸನಿಹದಲ್ಲಿದ್ದವರಿಗೆಲ್ಲ ಈ ಹಾಡು ಕೇಳಿ ಆನಂದವಾಯಿತು. ಈ ಭಕ್ತರು ಹಾಡು ಮುಗಿಸಿ ಅಪ್ಪ ಅವರತ್ತ ನೋಡಿದರು. ಅಪ್ಪ ಅವರು ಈತನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಹರಸಿದರು. ಮುಂದೆ ಇವರು ಯಾವ ಹಾಡಿನ ಸಾಹಿತ್ಯ ಸಿಕ್ಕರೂ ರಾಗ ಸಂಯೋಜನೆ ಮಾಡಿ ಹಾಡುವಷ್ಟು ಸಶಕ್ತರಾದರು. ಇವರು ಅಪ್ಪ ಅವರ ಕಾರ್ಯಕ್ರಮಗಳಲ್ಲಿ ಸಂಗೀತ ಭಜನೆ ಕಾರ್ಯಕ್ರಮಗಳನ್ನು ನಡೆಸಿ ಕೊಡುತ್ತಾ ಭಕ್ತರ ಗಮನ ಸೆಳೆದಿದ್ದಾರೆ, ಮೆಚ್ಚುಗೆ ಪಡೆದಿದ್ದಾರೆ. ಇವರು ಸಾಮಾನ್ಯವಾಗಿ ಮಾತನಾಡುವಾಗ ಇವರು ಮಾತನಾಡುವ ರೀತಿ ನೋಡಿದಾಗ ಇವರು ಇಷ್ಟು ಸೊಗಸಾಗಿ ಹಾಡುತ್ತಾರೆ ಪ್ರತಿಯೊಬ್ಬರಿಗೂ ಅನಿಸುತ್ತದೆ. ಧ್ವನಿವರ್ಧಕ ಕೈಗೆ ಬಂದರೆ ಸಾಕು, ಸುಶ್ರಾವ್ಯವಾಗಿ ಇವರ ಸಂಗೀತ ಸುದೆ ಹೊರಹೊಮ್ಮುತ್ತಿರುತ್ತದೆ. ಇದೆಲ್ಲ ಅಪ್ಪನ ಕೃಪೆಯಿಂದ ಎಂದು ಹೇಳುವುದನ್ನು ಈ ಭಕ್ತರು ಮರೆಯುವುದಿಲ್ಲ. ಈ ಭಕ್ತರು ರಾಗ ಸಂಯೋಜನೆ ಮಾಡಿ ಸುಮಾರು 60 ಹೆಚ್ಚು ಸಿಡಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲ ಅಪ್ಪ ಅವರ ಕೃಪೆ. ಇದೇ ಅಲ್ಲವೇ ದತ್ತಾತ್ರೇಯರ ಕಾರುಣ್ಯ. ದತ್ತಾವತಾರಿಯಾದ ಅಪ್ಪ ಅವರು ಮಾಡುತ್ತಿರುವುದು ಇದನ್ನೇ. ಕರುಣಾ ಸಾಗರನಾದ ದತ್ತಾತ್ರೇಯನು ತನ್ನ ಭಕ್ತರಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವರ ಉದ್ಧರಿಸುತ್ತಾನೆ. ದತ್ತಾವತಾರವು ಅವಿಚ್ಛಿನ್ನ ಮತ್ತು ಅನಂತ. ಇಂತಹ ಸದ್ಗುರುವನ್ನು ಪಡೆದು ಅವರಿಗೆ ಶರಣಾಗುವುದೇ ನಿಜ ಭಕ್ತಿ. ದೃಢಭಕ್ತಿ ಇರಿಸಿ ಗುರುದರ್ಶನಕ್ಕೆ ಬರುತ್ತಿದ್ದರೆ, ತನ್ನ ಕೈಲಾದ ಸೇವೆ ಮಾಡುತ್ತಿದ್ದರೆ ಜೀವನದಲ್ಲಿ ಆಶ್ಚರ್ಯಕರ ವಿದ್ಯಮಾನ ನಡೆದು ಹೊಸ ಬೆಳಕು ಮೂಡುತ್ತದೆ ಎಂದು ಭಟ್ಟರು ವಿವರಿಸಿದರು. ಪದ್ಯ ರಚಿಸಿ ಹಾಡಿದ ಬಾಲಕಿ. ಗುರುಗಳು ಯಾರ ಕೈಯಲ್ಲಿ ಬೇಕಾದರೂ ಅಸಾಧ್ಯವಾದ ಕೆಲಸವನ್ನು ಮಾಡಿಸುತ್ತಾರೆ ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸು. 5ನೇ ತರಗತಿ ಓದುತ್ತಿರುವಾಗಲೇ ಬಾಲಕಿಯೊಬ್ಬಳು ಅಪ್ಪ ಅವರ ಬಗೆಗೆ ಒಂದು ಹಾಡು ರಚನೆ ಮಾಡಿ ಸುಶ್ರಾವ್ಯವಾಗಿ ಅವರ ಮುಂದೆ ಹಾಡಿದಳು. ಕಣಯ್ಯ, ಈ ಬಾಲಕಿಯ ಧ್ವನಿ ಗಡುಸಾಗಿತ್ತು. ಸಂಗೀತ ಕಲಿಸಬೇಕೆಂಬ ಆಸೆ ತಂದೆ ತಾಯಿಯರದ್ದು. ಆದರೆ ಇವರಿದ್ದ ಸ್ಥಳದಲ್ಲಿ ಯಾರೂ ಸಂಗೀತ ಹೇಳಿಕೊಡುವವರು ಇರಲಿಲ್ಲ. ಇದರಿಂದ ಆಗಾಗ ಇವರಿಗೆ ಬೇಸರವಾಗುತ್ತಿತ್ತು. ಹೆಣ್ಣು ಮಗಳು ಹಾಡು ಕಲಿಯಲಿ ಎಂಬ ಅಪೇಕ್ಷೆ ನೆರವೇರಲಿಲ್ಲವೆಂದು ಕೊರಗುತ್ತಿದ್ದರು. ಈ ಕೊರಗು ಅಪ್ಪ ಅವರಿಗೆ ತಿಳಿಯದಿರಲು ಸಾಧ್ಯವೇ? ಇದನ್ನು ಅಪ್ಪ ಅವರಿಗೆ ಹೇಳಬೇಕೇ? ಈ ಹುಡುಗಿ ಪದ್ಯ ರಚಿಸಿ ಅಪ್ಪ ಅವರ ಮುಂದೆ ಹಾಡಿದ ಹಾಡು ಕೇಳಿ ಬಾಲಕಿಯ ಅಪ್ಪ ಅಮ್ಮನಿಗೆ ಆಶ್ಚರ್ಯ. ಅವಳ ಧ್ವನಿ ಅಂದು ಮಧುರವಾಗಿತ್ತು. ಅಲ್ಲಿದ್ದ ಎಲ್ಲರೂ ಸಂತೋಷಗೊಂಡರು. ಅಂದಿನಿಂದ ಈ ಬಾಲಕಿ ಯಾವ ಸಂಗೀತ ಕಲಿಯದಿದ್ದರೂ ಸುಶ್ರಾವ್ಯವಾಗಿ ಹಾಡುತ್ತಾಳೆ. ದಿನವೂ 2 ಬೆಳಿಗ್ಗೆ ಸಂಜೆ ಕುಳಿತು ಗುರು ಭಜನೆ ಮಾಡುತ್ತಾಳೆ. ನೋಡು ವಿನಯ, ಅದಕ್ಕೆ ಹೇಳೋದು ಮಕ್ಕಳಿಗೆ ಬಾಲ್ಯದಲ್ಲಿ ಸಂಸ್ಕಾರ ಚೆನ್ನಾಗಿ ಸಿಗಬೇಕು. ಗುರುವೇ ಚಿಕ್ಕ ವಯಸ್ಸಿನವರೆಗೆ ಸಿಕ್ಕರೆ ಇನ್ನು ಸಂಸ್ಕಾರಕ್ಕೆ ಕೊರತೆಯುಂಟೆ? ಇದೇ ನಮ್ಮ ದೇಶದ ಆಸ್ತಿ ಕಣಪ್ಪ ಎಂದು ನರಸಿಂಹ ಭಟ್ಟರು ಮಾತು ಮುಗಿಸಿದರು. ಹಣೆಯಲ್ಲಿ ಮೂಡಿದ ಬೆವರನ್ನು ತಮ್ಮ ಶಲ್ಯದಿಂದ ಒರೆಸಿಕೊಂಡು ಪಕ್ಕದಲ್ಲಿದ್ದ ತಂಬಿಗೆಯಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಂಡು ಕುಡಿದು ಲೋಟವನ್ನು ಕೆಳಗಿಡುತ್ತಾ ಅಪ್ಪ 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 ಸದ್ಗುರುನಾಥ ಎಂದು ಸ್ಮರಣೆ ಮಾಡಿದರು. ಆತಂಕದ ಮೋಡ ಸರಿಯಿತು. ಸಾಧಾರಣವಾಗಿ ಕುಟುಂಬಗಳಲ್ಲಿ ಆಸ್ತಿ ವಿಭಜನೆಯ ಸಂದರ್ಭದಲ್ಲಿ ಏನಾದರೂ ತೊಡಕು ಉಂಟಾಗುವುದು, ಕಲಹ ಅಪನಂಬಿಕೆ ಇವೆಲ್ಲವೂ ಸಾಮಾನ್ಯ. ಆದರೆ ಗುರುಕೃಪೆಯಾದರೆ ಇಂತಹ ವಿಷಯವೂ ಕೂಡ ಹೂಮಾಲೆ ಎತ್ತಿದ್ದಷ್ಟು ಸರಾಗವಾಗಿ ಆಗುತ್ತದೆ. ಅದಕ್ಕೆ ಇದೊಂದು ನಿದರ್ಶನವಿದೆ, ಅದನ್ನು ಈಗ ಹೇಳುತ್ತೇನೆ. ಭಕ್ತರಿಗೆ ಬೆಳಕನ್ನು ನೀಡಲು ಸದ್ಗುರು ಅಪ್ಪ ಅವರು ಅವತಾರ ಮಾಡಿದ್ದಾರೆ. ಇಂತಹ ಸದ್ಗುರುವಿನ ಬಳಿ ಭಕ್ತರು ಧಾವಿಸಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಅಪ್ಪ ಅವರ ಭಕ್ತರೋರ್ವರು ಬಹಳ ಸಾತ್ವಿಕರು. ಅವರು ವಿಷಯದಲ್ಲಿಯೂ ತಾರತಮ್ಯ ತೋರದೆ ಸದಾ ಇತರರ ಒಳಿತನ್ನೇ ಬಯಸುವವರು. ಈ ಭಕ್ತರು ಅವರ ಸಂಬಂಧಿಗಳ ಮನೆಯ ಆಸ್ತಿ ವಿಭಜನೆಯ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಎಲ್ಲರಿಗೂ ಸಮಾಧಾನವಾಗುವಂತಹ ಸಲಹೆ ನೀಡಲು ಅವರ ಬಂಧುಗಳಲ್ಲಿ ಹೋಗಿದ್ದರು. ಅವರು ಬಂಧುಗಳ ಆಸ್ತಿ ವಿಭಜನೆಗೆ ಮಾರ್ಗದರ್ಶನ ಮಾಡಿ ಅವರವರ ಪಾಲಿಗೆ ಸೂಕ್ತವಾದ ಸಲಹೆ ನೀಡಿ ಊರಿಗೆ ಹಿಂದಿರುಗಿದರು.
ಅದೇನು ಗ್ರಹಚಾರವೋ ಏನೋ, ಒಂದೆರಡು ವಾರಗಳು ಕಳೆದಿರಬಹುದು. ಆ ಬಂಧುಗಳಲ್ಲಿ ಓರ್ವರು ಈ ಭಕ್ತರ ಮೇಲೆ ದೂರು ನೀಡಿ ಬಿಟ್ಟಿದ್ದರು. ಈ ವಿಷಯ ತಿಳಿದ ಈ ಭಕ್ತರು ಬಹಳವಾಗಿ ನೊಂದುಕೊಂಡರು. ತಮ್ಮವರಿಂದಲೇ ಬಂದೆರಗಿದ ಈ ಆಘಾತಕ್ಕಾಗಿ ಬೇಸರಗೊಂಡು ಅಪ್ಪ ಅವರು ಇರುವ ಸ್ಥಳವನ್ನು ತಿಳಿದು ದರ್ಶನಕ್ಕೆ ಆಗಮಿಸಿದರು. ಅಪ್ಪ ಅವರು ಇವರನ್ನು ನೋಡಿದ ಕೂಡಲೇ, ನಿಮಗೆ ಯಾರು ಏನು ಮಾಡೋದಿಕ್ಕೆ ಆಗೋದಿಲ್ಲ, ಯಾಕೆ ಚಿಂತೆ ಮಾಡ್ತೀರಿ, ನಾನಿಲ್ವಾ ಎಂದರು. ಅಪ್ಪ ಅವರನ್ನು ಕಂಡ ಕೂಡಲೇ ಅದೆಲ್ಲಿತ್ತೋ ದುಃಖ ಎಷ್ಟು ತಡೆದರೂ ತಡೆಯಲಾಗಲಿಲ್ಲ. ಈ ಭಕ್ತರ ಪತ್ನಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಅಪ್ಪ ಅವರು, ಯಾಕಮ್ಮ ಬೇಜಾರಾಗ್ತೀಯಾ, ನಿಮ್ಮನೆಯವರಿಗೆ ಏನೂ ಆಗೋಲ್ಲ, ಎಲ್ಲ ಸರಿ ಹೋಗುತ್ತೆ, ಆಮೇಲೆ ನೀನೇ ಬಂದು ಎಲ್ಲ ಸರಿ ಹೋಯ್ತು ಅಪ್ಪ ಅಂತ ಹೇಳ್ತೀಯ, ತಿಳಿಯುತ್ತಾ ಅಳಬೇಡ ಎಂದು ಸಮಾಧಾನ ಪಡಿಸಿದರು. ಅಪ್ಪ ಅವರಲ್ಲಿ ತಮಗೆ ಒದಗಿ ಬಂದ ಪರಿಸ್ಥಿತಿಯನ್ನು ಈ ಭಕ್ತರು ವಿವರವಾಗಿ ತಿಳಿಸಿದರು. ಅಪ್ಪ ಅವರಿಗೆ ತಿಳಿಯದೇ ಇರುವ ವಿಷಯ ಎಲ್ಲಿಯಾದರೂ ಇದೆಯೇ, ಹೇಳಬೇಕೆ, ಇದೆಲ್ಲ ನಮ್ಮ ಭ್ರಮೆ, ಎಲ್ಲವೂ ಎಲ್ಲರೂ ಅವರೇ ಆಗಿರುವಾಗ ಹೇಳುವ ಕೇಳುವ ವಿಷಯ ಉಂಟೆ, ಇದು ನಿಜ ಭಕ್ತರಿಗಾಗುವ ಅನುಭವ. ಒಂದು ವಾರ ಕಳೆಯಿತು, ಈ ಭಕ್ತರ ಮೇಲೆ ಹೊರಿಸಿದ್ದ ಆರೋಪ ಸುಳ್ಳು ಎಂದು ಆರೋಪ ಹೊರಿಸಿದ್ದ ಬಂಧುಗಳಲ್ಲಿ ಒಬ್ಬರು ತಮ್ಮ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಿದರು. ಎಲ್ಲ ವ್ಯವಹಾರಗಳನ್ನು ಸಮಂಜಸವಾಗಿಯೇ ನಡೆದಿತ್ತು, ಎಲ್ಲರೂ ಇದಕ್ಕೆ ಒಮ್ಮತ ಸೂಚಿಸಿದ್ದೇವೆ ಎಂದು ತಿಳಿಸಿದರು. ಈ ಪರಿಸ್ಥಿತಿ ತುಂಬಾ ವಿಕೋಪಕ್ಕೆ ಹೋದಾಗ ಈ ಭಕ್ತರಿಗೆ ಆತಂಕ ಉಂಟಾಗಿತ್ತು. ಹಾಗಾಗಿ ಅಪ್ಪ ಅವರಲ್ಲಿಗೆ ಧಾವಿಸಿದ್ದರು. ಅಪ್ಪ ಅವರ ದರ್ಶನವಾದೊಡನೆಯೇ ಇವರ ಮೇಲಿನ ಆರೋಪ ಬಿದ್ದು ಹೋಗಿತ್ತು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ ಎಂಬಂತೆ ನಂಬಿದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ಅಪ್ಪ. ಬೆಳಕನ್ನು ಕೊಡುವುದು ದೀಪದ ಸ್ವಭಾವ, ಬೆಳಕನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಹಾಗೆಯೇ ತನ್ನ ಬಳಿ ಬಂದವರ ಕಷ್ಟಗಳನ್ನೆಲ್ಲ ಪರಿಹರಿಸುವುದು ಅಪ್ಪ ಅವರ ಕರುಣೆ. ಈ ಕರುಣಾ ಸಾಗರನ ಮುಂದೆ ಶರಣಾದರೆ ದುಃಖಗಳು ಒದಗುವುದೇ ಇಲ್ಲ. ಕೇವಲ ಭೌತಿಕ ಸುಖಕ್ಕಾಗಿ ಆಗಮಿಸಿದರೆ ಅವನೇನೂ ಕೊಡುವುದಿಲ್ಲ ಎಂದಲ್ಲ, ಆದರೆ ಕೇಳುವ ನಾವು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ನಲುಗುತ್ತಿರುತ್ತೇವೆ. ಸದ್ಗುರುವಿನ ಬಳಿ ಉಪ್ಪು ಕೇಳಲು ಬರಬಾರದು, ಅವನಲ್ಲಿ ಆಧ್ಯಾತ್ಮದ ನಿಧಿಯೇ ಇದೆ, ಆ ನಿಧಿಗಾಗಿ ಬರಬೇಕು. ಈ ಆಧ್ಯಾತ್ಮ ನಿಧಿಗಾಗಿ ಹಂಬಲಿಸಿ ಬಂದರೆ ಅವನು ನಮ್ಮನ್ನು ಆನಂದ ಸ್ವರೂಪಿಯಾಗಿಸುತ್ತಾನೆ. ಶಾಂತನು, ಕರುಣಾಮಯನು, ಮಹಾತಾಯಿಯು, ಆನಂದ ಸ್ವರೂಪಿಯು, ಸಚ್ಚಿದಾನಂದನು, ಆನಂದ ಘನನೂ ಆದ ಸದ್ಗುರುವಿಗೆ ನಮೋ ನಮಃ ಎನ್ನುತ್ತ ಭಟ್ಟರು ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಮುಗಿದರು. ನಂತರ ಗುರುಗಳೊಡನೆ ಮುಂದಿನ ಭಕ್ತರ ಮನೆಗೆ ಬಂದರು. ಎಂಬಲ್ಲಿಗೆ ಶ್ರೀ ಗುರುಚರಣಾರವಿಂದಕ್ಕೆ 12ನೆಯ ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಜೈ ಗುರುದೇವದತ್ತ.